ಹಿಂದುಳಿದ ವರ್ಗದವರು ಸಿಎಂ ಆಗಬೇಕು ಎನ್ನುವ ಆಸೆ ನನಗಿದೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ನಾವು ಬಯಸುತ್ತೇವೆ. ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಎ ಅಲ್ಲ, ಬಿಜೆಪಿಯ ಶಾಸಕ, ಕಾಂಗ್ರೆಸ್ನ ಸಚಿವರಿಗೆ ಒಂದು ರೀತಿ ವಿಶ್ ಮಾಡಿದಂಗಿದೆ ಅದು. ಸಿಎಂ ಆಗಬೇಕು ಅನ್ನುವಂಥ ಆಸೆ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿಯವರಾಗಬೇಕು ಅಂತ ದೊಡ್ಡನಗೌಡ ಪಾಟೀಲ್. ಹಿಂದುಳಿದ ವರ್ಗದವರು ಈ ರಾಜ್ಯವನ್ನು ಆಳ್ವಿಕೆ ಮಾಡಲೇಬೇಕು. ದೊಡ್ಡನಗೌಡ ಪಾಟೀಲ್ ಮಾತಿಗೆ ಕೈ ನಾಯಕರು, ವಾಲ್ಮೀಕಿ ಸಮುದಾಯದ ನಾಯಕರು ಚಪ್ಪಾಳೆ ತಟ್ಟಿದ್ರು. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ದೊಡ್ಡನಗೌಡ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲಂಥ ನಾಯಕರು ಅನ್ನುವಂಥ ನಂಬಿಕೆ ಅವರದ್ದು. ಬಿಜೆಪಿ ಶಾಸಕರೇ ಇರಬಹುದು, ಆದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಆ ಪಕ್ಷ ಈ ಪಕ್ಷ ಅಂತೇನೂ ಇಲ್ಲ. ಅದು ಅವರವರ ವೈಯಕ್ತಿಕ ಪಕ್ಷದ ಅಭಿಪ್ರಾಯ ಅಂತರೂ ಅಲ್ಲ ಅದು. ಬಟ್ ಈಗ ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವರ ಕಾರ್ಯವೈಖರಿ, ಅವರ ಒಂದು ಕೆಲವೊಂದಿಷ್ಟು ನಿಲುವುಗಳಾಗಿರಬಹುದು, ಇದೆಲ್ಲವೂ ಕೂಡ ಅವ್ರಿಗಿಷ್ಟ ಆಗಬಹುದು. ಹಾಗಾಗಿ ನಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾರು ಬೇಕಾದರೂ ಕೂಡ ಹೇಳಬಹುದು, ಏನಪ್ಪ ಬಿಜೆಪಿ ಶಾಸಕರಾಗಿದ್ದುಕೊಂಡು ಸತೀಶ್ ಜಾರಕಿಹೊಳಿ ಪರವಾಗಿ ಮಾತಾಡಿದ್ದಾರೆ, ಏನಿರ್ಬೋದು. ಹಾಗಾದರೆ ಏನಾದರೂ ಅವ್ರಿಗೆ ಈಗ ಲೋಕೋಪಯೋಗಿ ಸಚಿವರಾಗಿದ್ದಾರೆ, ಏನಾದರೂ ಮಸ್ಕ ಹೊಡಿತಾ ಇದ್ದಾರಾ, ಅಥವಾ ಅನುದಾನ ರಿಲೀಸ್ ಮಾಡಲಿಕ್ಕೆ ಈ ಥರ ಮೇಲೆತ್ತಿಸ್ತಾ ಇದ್ದಾರಾ ಅಂತ. ಆ ರೀತಿ ಈ ಸಂದರ್ಭದಲ್ಲಿ ನಡೆಯುವಂಥದ್ದು ಬಹಳ ಕಷ್ಟ. ಆದರೆ ಅವ್ರ ಮನಸ್ಸಿನಲ್ಲಿರುವಂಥ ಅಭಿಪ್ರಾಯ ವಾಲ್ಮೀಕಿ ಸಮುದಾಯದ, ನೀನೆ ವಾಲ್ಮೀಕಿ ಜಯಂತಿ ಅಲ್ವಾ, ಆ ಟೈಮ್ನಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅಲ್ಲಿರುವಂಥವ್ರು ಕೂಡ, ಅವ್ರ ಪಕ್ಷದವರು ಕೂಡ ಸಿಳ್ಳೆ ಚಪ್ಪಾಳೆಗಳನ್ನು ತಟ್ಟಿದ್ದಾರೆ. ಯಾಕಂತೇಳಿದ್ರೆ ಒಬ್ಬ ವ್ಯಕ್ತಿತ್ವ ಏನು, ಜೊತೆಗೆ ಪ್ರಜ್ಞಾವಂತ ನಾಯಕರಿರ್ತಾರೆ, ಜನಪರ ನಾಯಕರಿರ್ತಾರೆ, ಅವ್ರನ್ನ ಯಾವ ರೀತಿಯಲ್ಲೂ ಕೂಡ ನಾವು ನೋಡಬಹುದು. ಅಂದರೆ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರನ್ನ ಹೊಗಳಬಹುದು ಅನ್ನೋದಕ್ಕೆ ದೊಡ್ಡನಗೌಡ ಅವ್ರ ಹೇಳಿಕೆ ಸಾಕ್ಷಿಯಾಗಿದೆ. ನಮಗೂ ಕೂಡ ಆಸೆ, ಅತ್ಯಂತ ಹಿಂದುಳಿತಕ್ಕಂಥ ವರ್ಗದವರು ಈ ರಾಜ್ಯವನ್ನು ಆಳಲೇಬೇಕು, ಅದರಲ್ಲಿ ಯಾರು ಮಾತಿಲ್ಲ. ಅದರಲ್ಲಿ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಬಯಸ್ತೇವೆ ಅಂತ ಮಾತನ್ನು ಹೇಳ್ತೇವೆ. ವ್ಯಕ್ತಪಡಿಸ್ತೇವೆ. ಹಾಗಾಗಿ ಮುಂದಿನ ದಿನಮಾನಗಳು ಈ ಸಮಾಜಕ್ಕೆ ಜೊತೆ ನಾವು ಯಾವತ್ತು ಕೂಡಿರ್ತೇವೆ. ಬೇರೆ ಸಮಾಜ ಜೊತೆ ಅನ್ಯೂನ್ಯತೆಯಿಂದ ಬಾಳುವ ಮೂಲಕ ಸಮಾಜವನ್ನು ಕಟ್ಟಿ ಈ ಜೊತೆ ನಾವು ಯಾವತ್ತು ಕೂಡ ಇರ್ತೇವೆ. ಸಮಾಜದ ಶೈಕ್ಷಣಿಕವಾಗಿ ಪ್ರಗತಿ ಅನ್ನೋದ್ರೆ ಮಾತ್ರ ನಾವು ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಹಿಂದಿತ್ತು ಒಂದು ಕಾಲ ರಾಜ ಮಹಾರಾಜರ ಮೇಲೂ ಕೂಡ ಇದ್ದಾರೆ. ಅವರೆಲ್ಲ ಯುದ್ಧವನ್ನು ಮಾಡಿ ಶಸ್ತ್ರಾಸ್ತ್ರವನ್ನು ಉಪಯೋಗ ಮಾಡಿ ಅವರು ಈ ಸಮಾಜವನ್ನು ಕಟ್ಟತಕ್ಕಂಥ ಈ ನಾಡನ್ನು ಕಟ್ಟತಕ್ಕಂಥ ಕೆಲಸ ಮಾಡಿ. ಆದರೆ ಇವತ್ತು ಅದಕ್ಕೆ ಉಪಯೋಗ ಬರೋದಿಲ್ಲ. ಇವತ್ತು ನಮ್ಗೆ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಈಗ ಏನಾದ್ರು ಹೆಚ್ಚು ಉಪಯೋಗ ಬರ್ತದೆ ನಿರ್ಭಯ ಅಂತ. ನಮಗೂ ಕೂಡ ಆಸೆ, ಅತ್ಯಂತ ಹಿಂದುಳಿತ